ಇಲ್ಲ ಸರ್, ನಾನು ಅದು ಮೂರು ಜಾರಿ ಕೂಡಿರೋ ಕಡೆ ನಿಂಬೆಣ್ಣೆ ಇದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಬಟ್ ವಿಲಿಯಮ್ ಸರ್ ಕರ್ಕೊಂಡೋಗಿದ್ರು ಆ ಚೋಟನಿಕಲ್ ಅಂತ ಕೇರಳ ಒಂದು, ಮತ್ತೆ ಇನ್ನೊಂದು ಎರಡು ಕಡೆ ಹೋದಾಗ ವೈಬ್ರೇಷನ್ ಅಂತೂ ಇತ್ತು, ಇದೇನೋ ಬೇರೆ ಥರ ಇದೆ ಅಂತ. ಬಟ್ ಅವನು ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್, ತುಂಬ ಜನ ಫೇಕ್ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ನ ಮೀಟ್ ಆದ, ತುಂಬ ದುಡ್ಡು ಕರ್ಕೊಂಡು ಅಂದರೆ ಸುಮ್ಮನೆ ಹೋದಾಗ ಇಲ್ಲ ಹಂಗೆ ಅಂತ. ಬಟ್ ಒಬ್ಬ ಒಂದು ಮಾತು ಹೇಳ್ದ, ಸರ್ ಇಡೀ ಸಮುದ್ರನ ಭೂಮಿಲಿ 70% ಸಮುದ್ರ ಅಂದರೆ ನೀರಿದೆ, ಇಡೀ ಸಮುದ್ರನ ಒಂದು ಹುಣ್ಣಿಮೆ ಅಮಾವಾಸ್ಯೆಗೆ ಚಂದ್ರ ಆಟಾಡಿಸ್ತಾನೆ ಹಿಂಗೆ ಅಂದರೆ ನಮ್ಮ ಬಾಡಿಲಿ 70% ವಾಟರ್ ಇರುತ್ತೆ, ಸೊ ಅದನ್ನು ಗ್ರಾಹಕತೆಗಳು ಏರುಪೇರು ಮಾಡಲ್ವಾ ಅಂತ ಅವ್ನು ಹೇಳ್ದ. ನಾನು ಅಲ್ಲಿಗೆ ಶಾಕ್ ಆದ, ಓಕೆ ಇವನು ಏನು ಇದ್ರು ಇರ್ಬೋದು ಅವನು ಅಂತ. ಮತ್ತು ಅವ್ನು ದುಡ್ಡು ತೊಗೊಳ್ಳಿಲ್ಲ, ಸೊ ಅವಾಗ ನನಗೆ ಓಕೆ ಇವ್ರು ಇಂಥ ಜನಗಳಲ್ಲಿ ಇರ್ಬೋದು ವೈಬ್ರೇಷನ್ ಅಂತ. ಬಟ್ ರಿಸರ್ಚ್ ಅಂತೂ ಮಾಡಿದ್ದ, ಅಂದರೆ ನಾವೀಗ ಅರ್ಶಿನ ಕುಂಕುಮ ಪೂಜೆಗೆ ಯೂಸ್ ಮಾಡ್ತೀವಿ, ಅದೇ ರೀತಿ ಅವರು ಕಲ್ಲುಪ್ಪು ಇದ್ಲು ಯೂಸ್ ಮಾಡ್ತಾರೆ, ಸೊ ಈ ರೀತಿ ವಿಷಯ ಗೊತ್ತಿತ್ತು. ಇದರಿಂದ ಒಂದು ತ್ರಿಶಂಕು ಅಂತ ಒಂದು ಚಾಪ್ಟರ್ ಓಪನ್ ಆಗಿತ್ತು. ತ್ರಿಶಂಕು ಅಂದರೆ ನಾವು ಕೇಳ್ತಿರ್ತೀವಿ ಈ ಪಕ್ಷ ತ್ರಿಶಂಕು ಸ್ಥಿತಿಯಲ್ಲಿದೆ ಆ ರೀತಿ ಅಂತ. ಸೊ ತ್ರಿಶಂಕು ಅಂದರೆ ಏನು, ಅದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಏನು ಕನೆಕ್ಷನು, ಈ ರೀತಿ ಒಂದಷ್ಟು ಓದಿದ ವಿಷಯಗಳು ಸಿಕ್ಕಿತ್ತು. ಅದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಕಲ್ಪನೆ ಸೇರಿಕೊಂಡು ಆಗತ್ತೆ.